ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆಲ್ಲ. ಇವತ್ತು ನಮ್ಮ ಫ್ರೆಂಡ್ ಜಿ ವಿ ರೈಡರ್ ಅಂತ ಇದ್ರಲ್ಲ, ಅವ್ರದ್ದು ಗಾಡಿನ ಇಲ್ಲಿ ಹಿಂದೆ ನೋಡ್ತಿರ್ಬೋದು, ತೋರಿಸ್ತೇನೆ. ಅದಕ್ಕಿಂತ ಫಸ್ಟ್ ಸ್ವಲ್ಪ ಖರಾಬಾಗಿ ಕಾಣ ಒಂದೇನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಓಕೆ, ಸ್ವಲ್ಪ ಲೈಟಿಂಗ್ ಗೀಟಿಂಗ್ ಎಲ್ಲ ಕರೆಕ್ಟ್ ಐತೆ ಅಲ್ಲಿ, ಗೊತ್ತಿಲ್ಲ ಹೆಂಗೈತೆ ಅಂತ ಹೇಳಿ. ಸೊ ಇವತ್ತು ಅವ್ರದ್ದು ಐಶರ್ ಗಾಡಿನ ಡೆಲಿವರಿ ತೊಗೊಳಕ್ಕೆ ಬಂದೇವೆ ನಾವು ಇಲ್ಲೇ, ಎಲ್ಲೇ ಹುಬ್ಬಳ್ಳಿ ಔಟ್ ರಿಂಗ್ ರೋಡ್ ಶೋರೂಮ್ ಹೆಸರು ಗೊತ್ತಿಲ್ಲ ಏನಂತ ಹೇಳಿ. ಪಿ ಎಸ್ ಎನ್ ಆಟೋ ಏನಾಯ್ತು ಇಬ್ಬರು ಓಡಿಲ್ ಹೋಲ್ಬಿಡ್ಗುರು. ಸ್ವಲ್ಪ ವಾಯ್ಸ್ ಕಡಿಮೆ ಬಂದರೆ ಅಡ್ಜಸ್ಟ್ ಮಾಡ್ಕೊರಿ. ಸ್ವಲ್ಪ ಮೊದಲೇ ನಮ್ಮ ಗಿರೀಶ್ ಅವ್ರ ಪರಿಚಯ ಮಾಡಿಸ್ಕೊಡ್ತೀನಿ. ಎಲ್ಲಿ ಹೋದ್ರು ಗಿರೀಶ್ ಅವರು? ಓಕೆ, ಓ ಬಂದರು. ಈ ಗಾಡಿ ಬಗ್ಗೆ ನನಗಂತೂ ಅಷ್ಟು ಐಡಿಯಾ ಇಲ್ಲ, ಸೊ ಅವರಿಂದ ಸ್ವಲ್ಪ ಹೇಳ್ತೀನಿ. ನನಗೇನು ಅಷ್ಟು ಗೊತ್ತಾಗಲ್ಲ, ಇದು ದೊಡ್ಡ ಗಾಡಿ, ಇದು ಹೈಟ್ ನೋಡ್ರಿ ಇದು ಹಂಗೈತೆ ಅಂತ. ನನಗಿಂತ ಹೈಟ್ ಹೋಗುತ್ತೆ. ಗಾಡಿ ಪೂಜೆ ಎಲ್ಲ ಮಾಡ್ತಾರೆ, ಈಗ ಸ್ಟಾರ್ಟ್ ಮಾಡ್ಬೇಕು ಇನ್ನೇನು ಪೂಜೆನ. ಫಸ್ಟ್ ಗಾಡಿ ತೋರಿಸ್ಬಿಡ್ತೀನಿ ನಿಮ್ಗೆ ಯಾವ ರೀತಿ ಐತೆ ಅಂತ ಹೇಳಿ. ಇಲ್ಲಿ ನಿಮ್ಮ ಗಿರೀಶ್ ಅವರು ಅವರ ಸರ್ ಬ್ರದರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್. ಲಾಟ್ರಿ ಹೊಡೆದ್ರಿ ಅಂತ ಏನು? ಪಾಪ ಲಾಟ್ರಿ ಲಾಟ್ರಿ ಹೊಡೆದ್ರಿ. ಸೊ ಗಾಡಿ ತೋರಿಸ್ತೀನಿ ಫಸ್ಟ್ ನಿಮ್ಗೆ. ಎಷ್ಟು ದೊಡ್ಡದ ಇದು ಗುರು, ಇದು ಇಷ್ಟು ಜನ ಬರೀ ಬೈಕ್ಸ್ ಮಾಡ್ತಿದ್ವಿ, ಈಗೆಲ್ಲ ಕಾರು ಮಾಡಿಲ್ಲ, ದೊಡ್ಡದೊಂದು ಟ್ರಕ್ ಮಾಡೋವಂತೀವಿ ಈಗ. ಒಳಗಿನ ತೋರಿಸ್ತೀನಿ ಯಾವ ಥರ ಐತೆ ಅಂತ ಕ್ಯಾಬಿನ್. ಇದ್ರ ಟೆಕ್ನಿಕಲ್ ಬಗ್ಗೆ ಅಷ್ಟು ನನಗೆ ಐಡಿಯಾ ಇಲ್ಲ, ಸ್ವಲ್ಪ ಒಂದ್ಸಲ ಮ್ಯಾಗ್ ನೋಡ್ಕೊಂಬಿಡ್ರಿ ಯಾವ ರೀತಿ ಇದೆ ಅಂತ. 600 ಇದು ಏನದು, ಏನೇನು ಟಾರ್ಕ್ ಬರುತ್ತಿದ್ರ ಒಳಗೆ. ಆಮೇಲೆ ಏನೇನು ಹೇಳಿದ್ರು ಗುರು ಇವ್ರು ಗಾಡಿ ಮಾಡಲು ಏನು ಹೇಳಿದ್ರು ನನಗಂತೂ ಗೊತ್ತಾಗಿಲ್ಲ ಒಟ್ಟ. ಅದು ಆ ಪರಿ ಹಿಂಗೈದೆ. ಅದು ಜಸ್ಟ್ ಈ ಕ್ಯಾಬಿನ್ ಒಳಗೆ ತೋರಿಸ್ತೀನಿ. ಈ ಗಾಡಿದು ಈಗ ಇಂಜನ್ ಮಾಡಲ್ ಬಂದುಬಿಟ್ಟು, ಇಂಜನ್ ಬಂದುಬಿಟ್ಟು E494V4CRS ಅಂತ. ಇದು ಏನಂತೂ ನನಗೂ ಸತ್ರು ಗೊತ್ತಿಲ್ಲ ಈ ಗಾಡಿದು. ಆಮೇಲೆ ಪವರ್ 180 BHP ಬರುತ್ತೆ, 600 NM ಟಾರ್ಕ್ ಬರುತ್ತೆ. ಫಸ್ಟ್ ಹತ್ತು ನೋಡೋಣ, ಒಂದ್ಸಲ ಒಳಗಡೆ ಕ್ಯಾಬಿನ್ ತೋರಿಸ್ತೀನಿ ಬರ್ರಿ ನಿಮಗೆ. ಏನು ಹತ್ತ ಅಲ್ಲಿ ಫಸ್ಟ್ ಟೈಮ್ ರೀ ಇದ್ರಾಗ ಹತ್ತ ಕೂತಿದ್ದೆ ನಾನು ಲಾರಿ ಒಳಗೆ ಕೂತ್ಕೊಳಕ್ಕೆ ಕುಂತಿದ್ದೆ ನಾನು, ಇದ ಫಸ್ಟ್ ಟೈಮ್ ಹಿಂಗೆ ನೋಡಿಲ್ಲ ನಾ ಯಾವತ್ತು ಇದ್ರಾಗ. ಸೊ ಇಲ್ಲಿ ನಿಮ್ಗೆ ಇದು ಮೀಟರ್ ಸ್ವಲ್ಪ ಸ್ವಲ್ಪ ಲೈಟಿಂಗ್ ಕಡಿಮೆ ಐತೆ, ಅಡ್ಜಸ್ಟ್ ಮಾಡ್ಕೊರಿ ಏನು ಮಾಡೋಕ್ಕೆ ಬರಲ್ಲ. ಸೊ ಇಲ್ಲಿ ಮೀಟರ್ ಕೊಟ್ರೆ ಮ್ಯಾಕ್ಸ್ ಸ್ಪೀಡ್ 140, ಫ್ಯೂಲು ಆಮೇಲೆ RPM ಲೈಟು, ಈ ಕಡೆ ಇಂಜನ್ ರೆಡಿಯೇಟ್ರಿಂದ, ಈ ಕಡೆ ಮೋಡ್ಸು, ಇಲ್ಲೊಂದು ಇದು ತೋರಿಸ್ತೀನಿ ವಾಪಸ್. ಆಮೇಲೆ ಇಲ್ಲಿ ಎ ಸಿ ಐತಲ್ಲಿ ಗುರುದ್ರು, ಎ ಸಿ ಆನ್ ಬಟನು, ಎಕೋ ಮೋಡು, ಪವರು. ಆಮೇಲೆ ಇಲ್ಲಿ ನಿಮಗೊಂದು 12V ಚಾರ್ಜರ್ ಕೊಟ್ರೆ ನಿಮ್ಗೆ. ಸೊ ಇಲ್ಲಿ ಇಷ್ಟು ಮತ್ತು ಬೇರೆ ಏನು ಗೊತ್ತಿಲ್ಲ ನಂಗೆ ಇದ್ರೊಳಗೆ. ಆಮೇಲೆ ಒಂದು ಡ್ಯಾಶ್ಬೋರ್ಡ್ ಕೊಟ್ರೆ, ಕತ್ತಲ ಕಾಣೋದಲ್ಲಿ ಗುರುದ್ರೊಳಗೆ ಸ್ವಲ್ಪ ಡ್ಯಾಶ್ಬೋರ್ಡ್ ಕೊಟ್ರೆ. ಆಮೇಲೆ ಇದು 7-speed ಗೇರ್ ಬಾಕ್ಸ್, ಇದು 7 gear ಗುರು, ಇದು ಮೇ ಬಿ ಹ್ಯಾಂಡ್ ಬ್ರೇಕ್ ಅನ್ಸುತ್ತೆ ಇದು. ಆಮೇಲೆ ಇಲ್ಲಿ ಇದರಿಂದ ಬ್ಯಾಕ್ ಸೈಡ್ ಮಲ್ಕೊಳಕ್ಕೆ ಇದು, ಅಂದರೆ ಇದು ಆಲ್ ಇಂಡಿಯಾ ಪರ್ಮಿಟ್ ಇದು, ಅಂದ್ರೆ ಇಂಡಿಯಾದಾಗ ಎಲ್ಲರ ಓಡಿಸ್ರಿ ನೀವು ಇದ್ರಾಗ, ಆಲ್ ಇಂಡಿಯಾ ಪರ್ಮಿಟ್ ಐತಿ ಇದು ಗಾಡಿ. ಸೊ ನಿಮ್ಗೆ ಇಲ್ಲಿ ಒಂದು ಇದನ್ನು ಕೊಡ್ತಾರೆ, ಅಂದ್ರೆ ಬಿಸಿಲು ಬೀಳಬಾರ್ದಂತ ಇದು ಒಂದು. ಆಮೇಲೆ ಇಲ್ಲಿ ಡಾಕ್ಯುಮೆಂಟ್ಸ್ ಇಟ್ಕೊಳಕ್ಕೆ, ಸೇಮ್ ಎಲ್ ಸಿಟೀಸ್ ಅಲ್ಲಿ ಡಾಕ್ಯುಮೆಂಟ್ಸ್ ಇಟ್ಕೊಳಕ್ಕೆ ಕೊಟ್ರೆ. ಇಲ್ಲಿ ಲೈಟು ಆನು ಆಫು, ಇದು ಡೋರ್ ಸಿಸ್ಟಮ್ ಮಾಡ್ಕೋಬೋದು. ಆಮೇಲೆ ಕೀ ಆನ್ ಮಾಡಿ ತೋರಿಸೋಣ. ಹಾಂ, ಆನ್ ಆದ ಗುರು. ಐಷರ್ ಅಂತ ನೋಡಿ ಗುರು, ಇಲ್ಲಿ ನೋಡಿರಲಿ ಇದು ಏನು ಏರೋಪ್ಲೇನ್ ಮೋಡೆಲ್ಲ ಆನ್ ಆದಂಗೆ ಆಗ್ತಿದ್ದು. ಇಲ್ಲೆಲ್ಲ ಲೈಟ್ಸ್ ಎಲ್ಲ ಹೆಂಗೆ ಬಂದು ನೋಡಿರಿ. ಇಲ್ಲಿ ಇನ್ನೊಂದ್ಸಲ ಕೀ ಆನ್ ಮಾಡಿ ತೋರಿಸ್ಲೇ ನಿಮ್ಗೆ. ಆಫ್ ಆತು, ಸ್ಯೂ ಸೂನ್. ಏ ಮಸ್ತ್ ಸಕ್ಕರೆ ಐತಲ್ಲ ಗುರು ಅದು. ಹಾಂ ನೋಡಿ, ಲೈಟ್ ಯಾವ ರೀತಿ ಬರ್ತಾವೆ ಎಲ್ಲ. ಒಂಥರ ನಮ್ಮ ಬೈಕ್ ಥರ ಎಲ್ಲ ವೆಲ್ಕಮ್ ಅಂತ ಇದು ಬರುತ್ತೆ. ಆಮೇಲೆ ಎಲ್ಲ ಹಿಂಗೆ ಹೋಗಿ ಬರ್ತಾವೆ. ಇಲ್ಲಿ ಹೈ ಬೀಮ್ ಇಂಜಿನ್ ಪಾರ್ಕ್, ಡೋರಿನ ಕೊಟ್ರೆ ಹಜಾರ್ ಲೈಟ್ಸು. ಆಮೇಲೆ ಫ್ಯೂಲು, ಡೋರ್ ಓಪನ್ ಅಂತ ಇದೆ ತೋರಿಸುತ್ತೆ ನಮ್ಗೆ, ಇಂಡಿಕೇಟ್ ಮಾಡುತ್ತೆ. ಆಮೇಲೆ ಇಲ್ಲಿ ODO ಅದು. ಆಮೇಲೆ ಟ್ರಿಪ್ ಬಟನ್ ಇದ್ರಾಗ ಇದು ಮಾಡ್ಕೋಬೋದು. ಏನೇನು ಕೊಟ್ಟಾರ ಜಾಸ್ತಿ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಯಾಕಂದ್ರೆ ಬೈಕ್ ಬಗ್ಗೆ ಮಾಡಿ ಇದು ದೊಡ್ಡ ಇಂಥ ದೊಡ್ಡ ಗಾಡಿ, ಇದೆಲ್ಲೋ ಒಂಥರ ನಮ್ಮದು ಬೇರೆ ಥರ ಲೋಕದಾಗ ಕುಂತಂಗೆ ಆಗಿಬಿಟ್ಟಿತ್ತು ನಾನು ಇದ್ರೊಳಗೆ ಕೂತ್ಕೊಂಡು. ಸಖತ್ತಾಗಿದ್ದು ಗಾಡಿ ಮಾತ್ರ. ಕೀ ಆಫ್ ಮಾಡುತ್ತಲೇ ಸಿಯು ಸೂನ್. ಸಖತ್ತಾಗೈತೆ ಗಾಡಿ ಮಾತ್ರ. ಸೊ ಇವ್ರ ಜೊತೆ ಒಂದೆರಡು ಟ್ರಿಪ್ ಹೋಗೋಣಂತ, ಇಲ್ಲ ಕರ್ನಾಟಕದಾಗ ಎಲ್ಲರೂ ಹೋದಾಗ ಅಥವಾ ಲಾಂಗ್ ಎಲ್ಲರೂ ಹೋದಾಗ ಇವ್ರ ಜೊತೆಗೆ ಹಿಂಗೆ ಲಾರಿ ಒಳಗೆ ಬ್ಲಾಗ್ಸ್ ಮಾಡ್ಕೊಂಡು ನನಗಂತೂ ಭಾಳ ಇಷ್ಟ ಆಯ್ತು. ನನಗೆ
ನೋಡೋಣಂತೆ ಎಲ್ಲರೂ ಇವರು ಕರ್ಕೊಂಡು ಹೋಗ್ತಾರ ಹೋಗೋಣ ಅಂತ ಅಂದ್ರೆ ಒಂದೆರಡು ಕಡೆ. ಸೊ ಇವರು ಬ್ಲಾಗ್ ಸ್ಟಾರ್ಟ್ ಆಗ್ತವೆ ಇನ್ನು ಮುಂದೆ. ಈಗ ಇವ್ರು ಲಾರಿ ಒಳಗೆ ಮಾಡ್ಬೇಕಂತ ಅಂದ್ಕೊಂಡಿದ್ರು. ಸೊ ಇವರು ಸ್ಟಾರ್ಟ್ ಆಗ್ತವೆ ಇನ್ನು ಲಾರಿ ಒಳಗೆ ಬ್ಲಾಗ್. ಸೊ ಇವ್ರ ಜೊತೆಗೂ ನಾವು ಒಂದೆರಡು ಟ್ರಿಪ್ ಮಾಡೋಣಂತೆ. ಒಂದ್ಸಲ ಹೊಸ ಎಕ್ಸ್ಪೀರಿಯೆನ್ಸ್, ನಾವು ಫಸ್ಟ್ ಟೈಮ್ ಈಗ ಲಾರಿ ಒಳಗೆ ಕೂತ್ಕೊಂಡಿದ್ದು ಆ್ಯಂಡ್ ಫಸ್ಟ್ ಟೈಮ್ ಇವ್ರ ಜೊತೆ ಟ್ರಿಪ್ ಹೊಂಟಿದ್ದು ಲಾರಿ ಒಳಗೆ. ಇವತ್ತಿಗಾದರೂ ಕುಂತೆ ಇಲ್ಲ, ನಾನು ಹುಟ್ಟದಾಗಿಂತ ಲಾರಿ ಒಳಗೆ ಕುಂತಿದ್ದೆ ಇಲ್ಲಿ, ಇತಿಹಾಸನೇ ಇಲ್ಲ. ಸೊ ಇವ್ರ ಜೊತೆ ಒಂದೆರಡು ಟ್ರಿಪ್ಪು ಮಾಡೋಣ, ಹಂಗೆ ಮಸ್ತಾಗಿ ಚಿಲ್ಲು ಮಾಡೋಣ. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮ್ಗೆ, ಹೊಸ ಒಂದು ವೀಡಿಯೋಸ್, ಬೇರೆ ರೀತಿ ವೀಡಿಯೋಸ್ ಎಲ್ಲ ನಿಮ್ಗೆ ಸಿಗ್ತಾವೆ. ಆಮೇಲೆ ಮತ್ತು ಬೇರೆ ಏನಾದ್ರು ನೋಡೋದಾದ್ರೆ ಇಲ್ಲಿ ಒಂದು ಇದನ್ನು ಕೊಟ್ಟರೆ ನಿಮ್ಗೆ, ಇದು ವೈಫರ್, ಆಮೇಲೆ ಹೆಡ್ಲೈಟ್ ಆನ್ ಇಲ್ಲೈತೀನಿ ಇದು. ಆಮೇಲೆ ಇನ್ನೊಂದು ಇದ್ರೊಳಗೆ ಕ್ರೂಸ್ ಕಂಟ್ರೋಲ್ ಇದೆ ಅಂತ, ಇದ್ರೊಳಗೆ ಕ್ರೂಸ್ ಕಂಟ್ರೋಲ್. ಈ ಗಾಡಿ ಒಳಗೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದು ಒಂದು ಭಾಳ ಬೆಸ್ಟ್ ಇದು ಅನ್ಕೋರಿ. ಇದು ಕೀ ತೋರಿಸೋದಾದ್ರೆ ನಿಮ್ಗೆ ಕೀ ಈ ರೀತಿ ಬರುತ್ತೆ. ಈಚರ್ ಮತ್ತು ಐಶರ್ ಅಂತ ಎರಡೂ ಏನೋ ಅಂತಾರಂತ ಗೊತ್ತಿಲ್ಲ ಲಾರಿ ಬಗ್ಗೆ ನನಗಷ್ಟು, ಯಾವ ರೀತಿ ಏನಂತ ಕರೀತಾರಂತ ಹೇಳಿ. ಕೀ ಹಾಕ್ಬಿಡು, ಗಾಡಿ ಮಾತು ಸಕ್ಕದಾಗೈತಿ. ನಮ್ಗೆ ಹೆಂಗೆ ಸಪೋರ್ಟ್ ಮಾಡಂದಿದ್ರು ನಮ್ಮ ಹರೀಶ್ ಅವ್ರಿಗೆ, ಗಿರೀಶ್ ಅವ್ರಿಗೆ ಹಂಗೆ ಸಪೋರ್ಟ್ ಮಾಡ್ರಿ. ಅವ್ರ ಹೆಸರು ನನಗೆ ಕನ್ಫ್ಯೂಸ್ ಆಗಂದೈತಿ, ಅವ್ರ ಹೆಸರು ಗಿರೀಶ್, ನಾ ಅವ್ರಿಗೆ ಹರೀಶ್ ಹರೀಶ್ ಅಂತೀನಿ. ಸೊ ಮೈಂಡ್ ಬ್ಲೋಯಿಂಗ್ ಯಾ. ಸೊ ಇಲ್ಲೇ ನೋಡೋದಾದ್ರೆ ಎಕ್ಸಲೇಟ್ರ್, ಬ್ರೇಕ್, ಕ್ಲಚ್, ಓಕೆ ಇಷ್ಟು ಆರಾಮಿಲ್ಲ. ಒಂದು ಕಾಲು ಇಟ್ಕೊಳಕ್ಕೆ ಇದು ಕೊಟ್ಟರು ಮತ್ತೆ, ಮತ್ತು ಇಲ್ಲೊಂದು ಸೀಟ್ ಕುಂದ್ರೊಳಗೆ ಅಡ್ಡಿಯಿಲ್ಲ, ಮಸ್ತ್ ಐತಿ ಗಾಡಿ ಮಾತ್ರ. ಇದ್ರೊಳಗೆ ಇನ್ನೂ ಭಾಳ ಐತಿ ಎಕ್ಸ್ಪ್ಲೋರ್ ಮಾಡಿದ್ರೆ, ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಪೂಜೆ ಗೀಜೆ ಮಾಡೋಕೆ. ಸೊ ಈಗ ಹೋಗೋಣ ಬರ್ರಿ ತೊಳಗಡೆ. ಅಯ್ಯೋ ಒಂದೇನೋ ದೊಡ್ಡದು ಬಿಟ್ಟು ಏನೋ ಹೇಳ್ದಂಗೆ ಆಗುತ್ತೆ ಗುರು. ಇದು ಪ್ರೈಸ್ ಏನಿದ್ರದ್ದು 295 96 20. ಗಿರೀಶ್ ಅವರ ಟೈರ್ ಸೈಜ್ ಏನ್ರಿ ಇದ್ರದ್ದು? 10 20. ಅಡ್ಡಿಲ್ಲ ಅಡ್ಡಿಲ್ಲ. ಇದು ಫ್ಯೂಲ್ ಟ್ಯಾಂಕ್ ಬಂದು 190 ಲೀಟ್ರ್ ಕಡಿಮೆ ಮಾಡ್ಯಾರ ಈಗ. ಹಾಂ 420 ಈಗ 190 ಐತಿ. ಹಾಂ ಇದ್ರಾಗ ಆಪ್ಷನಬಲ್ ಐತಿ ಅಂತ ಇದ್ರೊಳಗೆ 420 ಲೀಟ್ರಿಂದು. ಇವ್ರ ಗಾಡಿ ಬಂದು 190. ಸೊ ಹತ್ತಿರ ಒಂದು ಅರ್ಧಕ್ಕರ್ಧ ಕಡಿಮೆ ಅನಿಸುತ್ತೆ. ಸೊ ಬೆಟರ್ ಹಿಂಗಿರೋದು ಒಂದ್ಸಲ ಇದು ಅನಿಸುತ್ತೆ, ಯಾಕಂದರೆ ಈ ಲಾರಿ ಡ್ರೈವರ್ಸ್ಗೆಲ್ಲ ಗೊತ್ತಿರುತ್ತೆ ಯಾಕೆ ಕಡಿಮೆ ಇದ್ದಿದ್ದು ಅಂಥೇಳಿ. ಸೊ 10 20 ಅಂತ ಟೈರ್ ಸೈಜ್ ನನಗೂ ಗೊತ್ತಿಲ್ಲ ಅಷ್ಟು ಕರೆಕ್ಟಾಗಿ. ಸೊ ಈಗ ಹೋಗಿ ನಮ್ಮ ಗಿರೀಶ್ ಅವ್ರು ಮಾತ್ರ, ಗಿರೀಶ್ ಅವರ ಬರೀಲೆ ಬಾಜು ಬರೀಲಿ. ಇವರು ನಮ್ಮ ಗಿರೀಶ್ ಅವ್ರು ಚಸ್ಮಾ ಕರಿ, ಚಸ್ಮಾ ಹಾಕೋರಿ. ಇವರು ನಮ್ಮ ಗಿರೀಶ್ ಅವರು. ಇವರು ಗಿರೀಶ್ ಅಲ್ಲ, ನನ್ನ ಪಾಲಿ ಹರೀಶ್. ಇವರು ಇವ್ರ ಹೆಸರು ಗಿರೀಶ್, ಬಟ್ ನಾ ಇವ್ರಿಗೆ ಕರೀದಲ್ಲ ಹರೀಶ್ ಹರೀಶ್ ಅಂತ ಕರಿತೀನಿ. ಸೊ ಹೆಂಗ ಅನಿಸ್ತಿದೆ ಸರ್? ಫುಲ್ ಖುಷಿ, ಫುಲ್ ಫಾರ್ಮ್ ಆಗಿದೆ. ಫಾರ್ಮ್ ಅನ್ನಕ್ರೆ ನಿಮ್ಗೆ ಗೊತ್ತಾಯ್ತಲ್ಲ ಆಲ್ರೆಡಿ ನೋಡಾತ್ರಿ. ಫುಲ್ ಖುಷಿ ಆಗ್ಬಿಟ್ರೆ ಸರ್, ಬೆಳಗ್ಗೆಯಿಂದ ಬೆಳಗ್ಗೆ 7 ಗಂಟೆಗೆ ಕಾಲ್ ಮಾಡಿ ಎ ಬಿ ಸರ್ ನಾನು ಇವತ್ತು. ಸೊ ಅದಕ್ಕೆ ನಾವು ಮೋಟೋ ಬ್ಲಾಗಿಂಗ್ ಸ್ಟಾಪ್ ಮಾಡಿಬಿಟ್ಟು, ಈ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಿ ಅದೇ ಹೇಳಿದೆ. ಈಗ ಹೇಳಿದೆ ಮೋಟೋ ಬ್ಲಾಗ್ ಸ್ಟಾಪ್ ಮಾಡಿ, ನಾ ಟ್ರಕ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಜಿ ಬಿ ಟ್ರಕ್ಸ್ ಅಂತ ಸ್ಟಾರ್ಟ್ ಆಗುತ್ತೀನಿ ಮ್ಯಾಗ. ಮಸ್ತಾಗಿ ಎಂಜಾಯ್ ಮಾಡಿರಿ. ಮತ್ತೇನು ಸರ್, ಎಲ್ಲರೂ ಟ್ರಿಪ್ ಕರ್ಕೊಂಡು ಹೋಗ್ತಿರಲ್ಲ ಬರ್ರಿ? ಅಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಟ್ರಿಪ್ ಅಡ್ಡಾಡ್ತೀವಿ, ನೀವು ಬಂದಾಗೆಲ್ಲ ಟ್ರಿಪ್ ಆಗುತ್ತೆ, ಟ್ರಿಪ್ ಆಗುತ್ತೆ. ಸೊ ಇವ್ರ ಜೊತೆಗೆ ಇನ್ಮ್ಯಾಗ ನಮ್ಮೂ ಒಂದು ಎರಡು ಸ್ಟಾರ್ಟ್ ಆಗ್ತವೆ ಇನ್ಮ್ಯಾಗ ಮಾಡೋಣ ಅಂತ ನಾವು ಇವ್ರ ಜೊತೆಗೆ. ಆ್ಯಂಡ್ ಕಂಗ್ರಾಟ್ಸ್ ಸರ್, ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಬದ ಕಂಗ್ರ್ಯಾಚುಲೇಷನ್ ಲಾಟ್ರಿ ಹೊಡೆದ್ರಿ. ಓಕೆ ಓಕೆ. ಮತ್ತು ಪೂಜೆ ಗೀಜೆ ಎಲ್ಲ ಆಗುತ್ತೆ, ಡೆಲಿವರಿ ತೊಳೆದು ನಿಮ್ಗೆ ಮುಂದೆ ಸಿಗೋಣ ಅಂತ ಹಾಗಾದ್ರೆ ಕೊಡ್ರಿ.